ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ ನೇತೃತ್ವದಲ್ಲಿ ಮಾಧ್ಯಮಗೋಷ್ಠಿ ಜರುಗಿತು. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರದಲ್ಲಿ ತೊಡಗಿರುವ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳರವರು ಶ್ರೀರಾಮ್ಪುರದಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ಸಂಬೋಧಿಸಿ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ, ಈ ಕ್ಷೇತ್ರ ಅತ್ಯಂತ ಹಿಂದುಳಿದಿದೆ ಎಂದು ಆರೋಪಿಸಿದ್ದರು. ಇದಕ್ಕೆ ಪ್ರತ್ಯುತ್ತರವಾಗಿ ಶಾಸಕ ಬಿಜಿ ಗೋವಿಂದಪ್ಪನವರು ಮಾತನಾಡಿ, ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳರವರು ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಅನುಷ್ಠಾನಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಕನಿಷ್ಠ ಮಾಹಿತಿಯನ್ನು ಸಹ ಪಡೆಯದೆ ಆರೋಪ ಮಾಡುತ್ತಿರುವುದು ಸರಿಯಲ್ಲ. ತಮ್ಮ ಸ್ವಕ್ಷೇತ್ರದಲ್ಲಿ ಯಾವ ಮಟ್ಟಿಗಿನ ಅಭಿವೃದ್ಧಿಯಾಗಿದೆ ಎಂದು ಮೊದಲು ಸಾರ್ವಜನಿಕರೆದುರು ಲೆಕ್ಕ ನೀಡಲಿ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು, ಮತದಾರರ ಬಳಿ ಮತ ಕೇಳುವುದು ಎಲ್ಲರ ಹಕ್ಕು. ಅದರಂತೆ ಅವರು ಮತದಾರರ ಬಳಿ ಮತಯಾಚನೆ ಮಾಡಲಿ. ಅದರ ಹೊರತಾಗಿ ಸುಮ್ಮನೆ ಕ್ಷೇತ್ರದ ಅಭಿವೃದ್ಧಿ ಕುರಿತಾಗಿ ಸುಳ್ಳು ಆರೋಪಗಳನ್ನು ಮಾಡುತ್ತಾ ಮತದಾರರನ್ನು ದಾರಿ ತಪ್ಪಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಮತ್ತು ತಾವುಗಳು ಭಾರಿ ನೀರಾವರಿ ಸಚಿವರಾಗಿದ್ದಾಗ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಎಷ್ಟು ಶ್ರಮಿಸಿದ್ದೀರಿ? ಮೊದಲು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ ಎಂದು ವಾಗ್ದಾಳಿ ನಡೆಸಿದರು. ಬಿಜೆಪಿ ನೀಡುವ ಪೊಳ್ಳು ಭರವಸೆಗಳನ್ನು ಜನ ನಂಬುವುದಿಲ್ಲ. ಈ ಬಾರಿ ಬೇಸತ್ತು ಕಾಂಗ್ರೆಸ್ ಪರವಾಗಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಿಡಿಕಾರಿದರು. ಇವತ್ತು ಮುಖ್ಯವಾಗಿ 4ನೇ ತಾರೀಕು ನಮ್ಮ ಲೋಕಸಭಾ ಅಭ್ಯರ್ಥಿ ಬಿ ಎನ್ ಚಂದ್ರಪ್ಪ ನಾಮಪತ್ರದ ಸಲ್ಲಿಕೆ ಮಾಡಿದ್ರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರ ನಾಗರಿಕದಲ್ಲಿ ಆ ದಿವಸ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಚಿತ್ರದುರ್ಗ ಹೋಗಿರ್ತಕ್ಕಂಥ ಮೇಲೆ ಕೂಡ ವೇದಿಕೆಯಾಗಿದೆ. ಆ ದಿವಸ ನಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಅವರು ಮುಟ್ಟಿಸಿದ್ರು. ಕಳೆದ ವಿಧಾನಸಭಾ ಚುನಾವಣೆಗಿಂತ ಹೆಚ್ಚು ಮತಗಳನ್ನು ಈ ಬಾರಿ ಲೋಕಸಭಾ ಚುನಾವಣೆಗೆ ತಗೊಂಡು ಬರಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಆ ವಿಚಾರಗಳು ನನಗೆ ಗೊತ್ತಿದೆ. ಹಾಗಾಗಿ 4ನೇ ತಾರೀಕು ನಾಮಪತ್ರ ಸಲ್ಲಿಕೆ 5ನೇ ತಾರೀಕಿನಿಂದಲೇ ನಮ್ಮ ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ಪಂಚಾಯಿತಿ ವಾರು ಹಳ್ಳಿ ವಾರು ಪ್ರತಿ ಹಳ್ಳಿಗೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ಪದಾಧಿಕಾರಿಗಳು ಕೆಪಿ ಸದಸ್ಯರು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ನಮ್ಮ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಇವತ್ತು ಬರದಿಂದ ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಎಲ್ಲ ಕಡೆಯೂ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ಸ್ಪಂದನೆ ಆಗ್ತಾ ಇದೆ. ಕಳೆದ 2 ದಿವಸದಿಂದ BJPಯವರು ಕೂಡ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಪಕ್ಷದವರು ನಮಗೆ ಕೊಟ್ಟಿರ್ತಕ್ಕಂಥ ನಮ್ಮ ಬಾಲಿಗೆ ಕೊಟ್ಟಿರ್ತಕ್ಕಂಥ ವಿಷಯಗಳನ್ನು ನಾವಿವತ್ತು ಕರ್ನಾಟಕ ಸರ್ಕಾರ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, ಮತ್ತು ಈಗ ACC ಅಧ್ಯಕ್ಷರಾದಂಥ ಖರ್ಗೆಜಿಯವರು ಮತ್ತು ರಾಹುಲ್ ಗಾಂಧಿ ಬಿಡುಗಡೆ ಮಾಡಿರ್ತಕ್ಕಂಥ ಕೇಂದ್ರದ ಗ್ಯಾರಂಟಿಗಳನ್ನು, ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳನ್ನು ಒಟ್ಟುಗೂಡಿಸಿ ಜನರ ಮುಂದೆ ಪ್ರಸ್ತಾಪ ಮಾಡಿ ನಮ್ಮ ತಾಲೂಕಿನ ಅಭಿವೃದ್ಧಿ ಕೆಲಸಗಳು, ರಾಜ್ಯದ ಅಭಿವೃದ್ಧಿ ಕೆಲಸಗಳು ಎಲ್ಲರೂ ಕೂಡ ಜನರಿಗೆ ಪ್ರಚಾರ ಪಡಿಸ್ತಕ್ಕಂಥ ವಸ್ತುಗಳು ಮತ್ತು ನಮ್ಮ ಪಕ್ಷದ ಸಾಧನೆ ಬಹಳಷ್ಟಿದೆ. ಅವೆಲ್ಲವೂ ಕೂಡ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವೇ ಕೂಡ ಮಾಡ್ತಾ ಇದ್ವಿ. ಆದರೆ ನಮ್ಮ ಈಗಿನ BJP ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಮೊನ್ನೆ ಶ್ರೀರಾಮ್ಪುರದಲ್ಲಿ ಮಾತನಾಡ್ತಾ ಚಿತ್ರದುರ್ಗ ಜಿಲ್ಲೆ, ಬರದ ಜಿಲ್ಲೆ, ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಮಧ್ಯಭಾಗದಲ್ಲಿದೆ, ಬಳ್ಳಾರಿ ಜಿಲ್ಲೆ ಬಹಳ ಅಭಿವೃದ್ಧಿಯಾಗಿಬಿಟ್ಟಿದೆ, ದಾವಣಗೆರೆ ಜಿಲ್ಲೆ ಬಹಳ ಅಭಿವೃದ್ಧಿಯಾಗಿದೆ, ತುಮಕೂರು ಜಿಲ್ಲೆ ಅಭಿವೃದ್ಧಿಯಾಗಿದೆ, ಮಧ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆ ಹಾಳ ಜಿಲ್ಲೆ ಬಿದ್ದುಬಿಟ್ಟಿದೆ,
ಹಣ ಹೋಗಿದೆ, ಯಾವ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ, ಈಗ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತಕ್ಕಂಥ ಅವ್ರು ಉದ್ಘಾಟಿಸ್ತಕ್ಕಂಥ ಮಾತನಾಡಿದರು. ಹಾಗಾದ್ರೆ ಸತತದಲ್ಲಿ ಬಂದಾಗಿಂದ ಇಲ್ಲಿವರೆಗೆ ಎಲ್ಲ ಪಕ್ಷ ಸರ್ಕಾರಗಳು ಬಂದಿದ್ದಾವೆ, ಎಲ್ಲ ಪಕ್ಷದ ಎಮ್ ಎಲ್ ಎಗಳು ಕೂಡ ಆಡಳಿತ ನಡೆಸಿದ್ದಾರೆ. ನಾವೆಲ್ಲ ಕತ್ತೆ ಕಾಣಿಲ್ಲ, ದರನೂ ಕಾಣಿಲ್ಲ. ನಾವೆಲ್ಲ ಜಿಲ್ಲೆ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥದ್ದು, ಜಿಲ್ಲೆ ಅಭಿವೃದ್ಧಿ ಎಲ್ಲರೂ ಕೂಡ ಶ್ರಮಿಸಿ ಇವತ್ತು ಜಿಲ್ಲೆ ಅಭಿವೃದ್ಧಿಗೆ ಹೆಚ್ಚು ಶ್ರಮವನ್ನು ಹಾಕಿದ್ದೇವೆ. ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ, ಒಬ್ಬ ಹಿರಿಯ ರಾಜಕಾರಣಿಯಾಗಿ, ಭಾರಿ ನೀರಾವರಿ ಸಚಿವರು ಕೂಡ ಆಗಿ ನನ್ನ ಪಾಲಿನ ಕರ್ತವ್ಯವನ್ನು ಎಷ್ಟು ಮಟ್ಟಿಗೆ ನಾನು ಜನರಿಗೆ ತಲುಪಿಸಿದ್ದೀನಿ, ಎಷ್ಟು ಮಟ್ಟಿಗೆ ನಿರ್ವಹಣೆ ಮಾಡಿದ್ದೀನಿ ಅಂತ ತನ್ನ ಬೆನ್ನಂತ ನೋಡ್ಕೋಬೇಕು. ತನ್ನ ಬೆನ್ನಂತ ನೋಡ್ಕೊಂಡರೆ ಪ್ರಚಾರ ಮಾಡಿಕೊಂಡು ಓಟು ಹಾಕ್ಸಕ್ಕೆ ತೊಂದರಿಲ್ಲ. ಆದರೆ ಮಾತಾಡಬೇಕಾದ್ರೆ ಇಲ್ಲಿಂದ ಆಡಿರ್ತಕ್ಕಂಥ ಪಕ್ಷಗಳು, ಇಲ್ಲಿರ್ತಕ್ಕ ಆಡಿರ್ತಕ್ಕಂಥ ರಾಜಕಾರಣಿ ಎಮ್ ಎಲ್ ಎಗಳು ಏನು ಕೆಲಸ ಮಾಡಿದ ಮೇಲೆ ಅರ್ಥ ಮಾಡೋ ರೀತಿ ಇಲ್ಲಿ ಹಾಳಾಗೋಗಿದೆ, ಬರಗಾಲ ಜಿಲ್ಲೆ ಆಗಿದೆ, ಬರಪೀಡಿತ ಪ್ರದೇಶ ಆಗಿದೆ ಅಂತೇಳಿ ಉದ್ಯೋಗದ ಮಾತನ್ನ ನಾವು ಖಂಡಿಸ್ತೀವಿ. ಇವತ್ತು ಅವರೇ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಅವರೇ ನೀರಾವರಿ ಸಚಿವರಾಗಿ ಈ ರಾಜ್ಯದ ಆಡಳಿತವನ್ನು ನಡೆಸಿದ ನೀರಾವರಿ ಸಚಿವರ ಆಡಳಿತವನ್ನು ನಡೆಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಭದ್ರ ಮೇಲ್ದಂಡೆ ಅವರು ಕಣ್ಣಿ ಬೀಳಲಿಲ್ಲ. ಭದ್ರ ಮೇಲ್ದಂಡೆಗೆ ಒಂದು ಬಾರಿನಾದರೂ ಕೂಡ ಅವ್ರು ಭಾರಿ ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಬಾರಿ ವಿಸಿಟ್ ಹಾಕಿದ್ರ ನನ್ನ ಪ್ರಶ್ನೆ ಇದು. ಇದಕ್ಕೆ ಉತ್ತರ ಹೇಳಬೇಕು. ಈ ಚಿತ್ರದುರ್ಗ ಜಿಲ್ಲೆ ಆದ್ಯಂತ ಪ್ರಚಾರ ನಡೆಸ್ತಾ ಇದ್ದಾರೆ, ಇದು ಉತ್ತರ ಹೇಳಬೇಕು ಅವರು. ನಾನು ಭಾರಿ ನೀರಾವರಿ ಸಚಿವನಾಗಿದ್ದಾಗ ಎಷ್ಟು ಬಾರಿ ಚಿತ್ರದುರ್ಗ ಜಿಲ್ಲೆಯ ಬರಪೀಡಿತ ಪ್ರದೇಶ ಘೋಷಣೆ ಮಾಡಿದ್ರು, ಎಷ್ಟು ಬಾರಿ ಭದ್ರ ಮೇಲ್ದಂಡೆ ಕೆಲಸ ವೀಕ್ಷಣೆ ಮಾಡಿದ್ರಿ, ಎಷ್ಟು ಬಾರಿ ಕೆಲಸ ವೀಕ್ಷಣೆ ಮಾಡಿ ತುರುಕುಗೊಳಿಸಕ್ಕೆ ವ್ಯವಸ್ಥೆ ಮಾಡಿದ್ರಿ? ಅಭ್ಯರ್ಥಿಗಳಲ್ಲಿ ಹತ್ರ ಒಂದು ಕಿಲೋಮೀಟರ್ ಚಾನಲ್ ನಿಂತು 5 ವರ್ಷ ಪೂರ್ತಿ ಆಗಿದೆ, ಸರ್ಕಾರ ಪೂರ್ತಿ 5 ವರ್ಷ ಕಳೆದೋಯ್ತು. ಆ ಸಂದರ್ಭದಲ್ಲಿ ತಾವು ಯಾಕೆ ಅದನ್ನ ಕ್ಲಿಯರ್ ಮಾಡಿ ನೀರು ಹರಿಸ್ಲಿಕ್ಕೆ ಪ್ರಯತ್ನಗಳನ್ನು ಮಾಡಲಿಲ್ಲ ಅಂತ ಮತ್ತೊಂದು ಪ್ರಶ್ನೆ. ಉತ್ತರ ಹೇಳಬೇಕಿದ್ದಕ್ಕೆ ನೀವು ಈ ರೀತಿ ಕೆಲಸ ಕೊಂಡಿದ್ದಾಗಿರ್ತಕ್ಕಂಥದ್ದು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ವ್ಯವಸ್ಥೆಯಲ್ಲಿ ಕೆಲಸ ನಿಂತಿದ್ದು ನೀವು. ಅದು ಉತ್ತರ ಹೇಳಿದ ರೀತಿ ಇಂದಿನ ಸರ್ಕಾರ. ಆಮೇಲೆ ಇನ್ನೊಂದು ಹೇಳಿದ್ದಾರೆ, ಟೋಟಲಿ ಇದಕ್ಕೆ ಪ್ರಾಜೆಕ್ಟ್ ಕಾಸ್ಟ್ 23,000 ಕೋಟಿ, ಅದರಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು 9,000 ಕೋಟಿ. ಈ 9,000 ಕೋಟಿನಲ್ಲಿ 6,500 ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದೆ, ಇನ್ನು 3,000 ಕೋಟಿ ಹಣವನ್ನ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಸಂಪೂರ್ಣ ಹಣ ನಾವೇ ಕೊಟ್ಟಿದ್ದೀವಿ, ನಾವೇ ಕೆಲಸ ಮಾಡಿದ್ವಿ, ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಅಪಾದರೆ ಸುಳ್ಳು. ಅಪಾದರೆ ಬಿಜೆಪಿಯವರು ಸುಳ್ಳಿನ ಕತ್ತೆ ಮನೆಯನ್ನ ಕಟ್ಟಿ ಸುಳ್ಳನ್ನ ಹೇಳಿ ನಂಬಿಸಿ ಈ ವಸ್ತ್ರ ತಾಲೂಕಿನ ಚಿತ್ರದುರ್ಗ ಜಿಲ್ಲೆ ಜನರನ್ನ ಮೋಸ ಮಾಡೋಕ್ಕೆ ಬಂದಿದ್ದಾರೆ, ಮೋಸ ಮಾಡಿ ಮತಾಕ್ಷರಕ್ಕೆ ಬಂದಿದ್ದಾರೆ. ದಯಮಾಡಿ ಮಾನ್ಯ ಕಾರ್ತಾಳವರು ಮಾತಾಡಬೇಕಾದ್ರೆ ತಮ್ಮ ನಾಲಿಗೆ ಮೇಲೆ ಹಿಡಿತಾ ಇರಲಿ. ತಾಲೂಕಿನ ಜಿಲ್ಲೆಯ ಕುಡಿಯುವ ಸಮಸ್ಯೆ ಇರ್ಬೋದು, ಭದ್ರಗಡೆ ನೀರು ಹರಿಸ್ತಕ್ಕಂಥ ವ್ಯವಸ್ಥೆ ಇರ್ಬೋದು, ಎಲ್ಲರಿಗೂ ಕೂಡ ಮುಂಚೂಣಿ ಪಾತ್ರವನ್ನು ವಹಿಸಿ ಕಾಮಗಾರಿ ಇಲ್ಲಿವರೆಗೆ ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಮಂತ್ರಿಗಳು, ಕಾಂಗ್ರೆಸ್ ಎಮ್ ಎಲ್ ಎಗಳು ಕೂಡ ಈ ಕೆಲಸ ಮಾಡಿದ್ದೀವಿ. ಇದಕ್ಕೆ ಕಾಗದ ಪತ್ರಗಳಿದ್ದಾವೆ, ಲೆಕ್ಕ ಪತ್ರಗಳಿದ್ದಾವೆ. ತಾವು ನೀರಾವರಿ ಸಚಿವರಾಗಿ ಒಮ್ಮೆ ಚಿತ್ರದುರ್ಗದಲ್ಲೇ ಚೀಫ್ ಇಂಜಿನಿಯರ್ ಕಚೇರಿ ಇದೆ, ಅಲ್ಲಿಂದಲೇ ಒಮ್ಮೆ ಭೇಟಿ ಕೂಡ ತರಿಸ್ಕೊಂಡು ಅವೆಲ್ಲವನ್ನು ಕೂಡ ಓದಿ ತಮ್ಮ ತಲೆಯೊಳಗೆ ಇರ್ತಕ್ಕಂಥ ಒತ್ತಡದ ಮಾತನ್ನು ತಂದಾಕಬೇಕು. ಆನ್ ರೆಕಾರ್ಡ್ ಎಷ್ಟು ದುಡ್ಡು ಖರ್ಚು, ಕಾಂಗ್ರೆಸ್ ಸರ್ಕಾರ ಎಷ್ಟು ದುಡ್ಡು ಖರ್ಚು ಮಾಡಿದೆ ಅಂತಕ್ಕಂಥ ವಿಚಾರಗಳನ್ನ ಪರಿಶೀಲನೆ ಮಾಡಿ ಅದನ್ನು ಹೇಳಬೇಕು. ತಾವು ಸುಮ್ಮನೆ ಮತ ಕೀಡಿಸ್ಕೊಂಡಕ್ಕೆ ಕಾಂಗ್ರೆಸ್ ಏನು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ವಾಪಸ್ ತಗೋಬೇಕು. ದಾವಣಗೆರೆ ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, 3 ಜಿಲ್ಲೆ ಸೇರಿಸಿ ಈ ಕಾರ್ಯಕ್ರಮ ನಡೀತಾ ಇದೆ. 5 ಲಕ್ಷ ಎಕರೆಗಿಂತ ಅಧಿಕ ಎಕರೆಗೆ ಭೂಮಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದೆ. 5 ಲಕ್ಷ ಎಕರೆ ನೀರು ಕೊಡೋದ್ರಿಂದ ಇದನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಇಡೀ ಭಾರತ ದೇಶದಲ್ಲಿ ಇಂಥ ಬೃಹತ್ ಜಮೀನುಗಳಿಗೆ ನೈ ನೀರಾವರಿ ಮಾಡ್ತಕ್ಕಂಥ ಮತ್ತೊಂದಿಲ್ಲ ಅಂತೇಳಿ ರಾಷ್ಟ್ರೀಯ ಯೋಜನೆ ಅಂತೇಳಿ ನಾವು ಕೂಡ ಮಾಡಿದ್ವಿ. ಈ ರಾಷ್ಟ್ರೀಯ ಯೋಜನೆ ಅಂತ ಆದ್ಮೇಲೆ ಈ ಯೋಜನೆಗೆ ಕೇಂದ್ರ ಸರ್ಕಾರ 5,300 ಕೋಟಿ ಹಣವನ್ನ ಕೊಡ್ತೀವಿ ಅಂತೇಳಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರಿ. ಮತ್ತೆ ನೀವು ಕೊಡ್ತೀವಿ ಅಂತೇಳಿ ಹೋದ ಚುನಾವಣೆಯಲ್ಲಿ ಮಾನ್ಯ ಮೋದಿ ಅವರು ಚಿತ್ರದುರ್ಗಕ್ಕೆ ಪ್ರಚಾರ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ರೆ ತಾವೇ ಮಾತಾಡಿದ್ದೆ, ಮೋದಿ ಅವರೇ ಮಾತಾಡಿದ್ದರು.
ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ರು 5,000 ನೋಡಿ ಕೊಡ್ತೀರಿ ಅಂತ ಹೇಳಿ, ಬಜೆಟ್ ಅನ್ನು ಕೂಡ ಸೇರಿಸಿದ್ರು. ಇಷ್ಟೆಲ್ಲ ಆದ್ರೆ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರು ಇದೇ ವಸ್ತುಗಳ ಚುನಾವಣೆ ಪ್ರಚಾರಕ್ಕೆ ಬಂದ್ರೆ ಅವರು ಕೂಡ ಹಣ ಕೊಡ್ತಿರ್ತಕ್ಕಂತ ಭರವಸೆ ಮಾತುಗಳನ್ನು ಕೂಡ ಹೇಳಿದ್ರು. ಇಷ್ಟೆಲ್ಲ ಆದ್ಮೇಲೆ ಇಂದಿನ ಲೋಕಸಭೆ ಸದಸ್ಯರು 5 ವರ್ಷ ಪೂರ್ತಿ ಕೇಂದ್ರ ಸಚಿವರಾಗಿದ್ರು, ಕೇಂದ್ರ ಸಚಿವರಾಗಿ ಮತದ ಮೇಲಿನ ಕೆಲಸವನ್ನ ಪೂರ್ಣ ಮಾಡ್ತಿದ್ ಭರವಸೆ ಕೊಟ್ಟಿದ್ರು. ಅವರು ಕೂಡ ಏನು ಮಾಡಲಿಲ್ಲ. ಒಂದು 100 ಮೀಟರ್ ರೈಲ್ವೆ ಬ್ರಿಡ್ಜ್ ಕೆಳಗಡೆ ಒಂದು ಸೇತುವೆ ತೋರಿಸಿದ ಬಿಟ್ರೆ ಅವ್ರು ಪೂರ್ತಿ ಯಾವುದೂ ಇಲ್ಲ. ಬಿಜೆಪಿ ಪೂರ್ತಿ ಯಾವುದೂ ಇಲ್ಲ. ನಾರಾಯಣ ಸ್ವಾಮಿ ಗೊತ್ತೂ ಇಲ್ಲ. ನಾರಾಯಣ ಸ್ವಾಮಿ 2 ಸಾರಿ ಚಿತ್ರಗಳ ನಿಲ್ಲಿ ಬಂದ್ರು, ಭದ್ರಾ ಮೇಲ್ದಂಡ ಕೆಲಸ ಎಷ್ಟು ಮಾಡಿದ್ದಾರೆ ಅವ್ರು ಹೇಳಿ. ಈ ಭದ್ರಾ ಮೇಲ್ದಂಡ ಕೆಲಸ ಪ್ರಾರಂಭ ಆದ್ಮೇಲೆ ಬಿಜೆಪಿ ಅವ್ರ ಪಾಲು ಇದೆ. ಬಿಜೆಪಿ ಅವ್ರ ಪಾಲನೆ ಬಂದಂತ ಆಡಳಿತದಲ್ಲಿ ಎಷ್ಟು ಕಿಲೋಮೀಟರ್ ಚಾನಲ್ ಮಾಡಿಸಿದ್ರೆ ಲೆಕ್ಕ ಕೊಡ್ಬೇಕು. ಎಷ್ಟು ಕಿಲೋಮೀಟರ್ ಚಾನಲ್ ಎಲ್ಲ ಮಾಡಿಸಿದ್ರೆ ಲೆಕ್ಕ ಕೊಡ್ಬೇಕು. ಲೆಕ್ಕ ಮಾಧ್ಯಮದ ಮುಂದೆ ಬರ್ಬೇಕು, ಲೆಕ್ಕ ಹೇಳ್ಬೇಕು. ಇವತ್ತು ಮಾನ್ಯ ನಾರಾಯಣ ಸ್ವಾಮಿ ಅವರು ಇದ್ರ ಬಗ್ಗೆ ಒಂದಿವಸ ಬಂದು ಚಕರ ಎತ್ತಲಿಲ್ಲ, ನೋಡ್ಲಿಲ್ಲ, ಈ ಭದ್ರಾ ಮೇಲ್ದಂಡೆ ಕೆಲಸ ಏನಾಗಿದೆ ಅಂತ ಕೇಳಲಿಲ್ಲ. ಇಷ್ಟೆಲ್ಲ ಅವ್ರ ಆಡಳಿತದ ಅವಧಿನಲ್ಲೂ ಕೂಡ ನಡೆದಂತ ವಿಚಾರಗಳು ಗೊತ್ತಿದ್ರು ಕೂಡ ನೇರವಾಗಿ ನಮ್ಮ ಪಕ್ಷದ ಮೇಲೆ ಹೇಳ್ತಕ್ಕಂಥ ವಿಚಾರವನ್ನು ನಾವು ಖಂಡಿಸ್ತೀವಿ. ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಒಗ್ಗಟ್ಟಿನ ಕೆಲಸ ಮಾಡ್ತಾ ಇದ್ದೀವಿ. ಮಾಡ್ತಾ ಇರೋದ್ರಿಂದ ಇಲ್ಲಿವರೆಗೆ ಕೆಲಸ ನಡೆದಿರೋದು, ಇಲ್ಲಿವರೆಗೆ ಕೆಲಸ ಆಗ್ತಾ ಬಂದಿರೋದು. ಕಳೆದ ವಾರ 1.25 ಕಿಲೋಮೀಟರ್ ನಿಂತಿರ್ತಕ್ಕಂಥ ಜಾಲವನ್ನು ಪ್ರಾರಂಭ ಮಾಡಲಿಕ್ಕೆ ಇಬ್ಬರ ಹತ್ರ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಬಂದಿದ್ರು. ಮಾನ್ಯ ಹೀಗೆ ನೀರಾವರಿ ಸಚಿವ ಮುದ್ದಾಗಿ ಬಂದು ಜಿಲ್ಲೆಯ ಎಲ್ಲ ಆಡಳಿತದ ಜಿಲ್ಲಾಡಳಿತದೆಲ್ಲ ಕರೆಸಿ ಸಂಜೆ 8 ಗಂಟೆವರೆಗೂ 9 ಗಂಟೆವರೆಗೂ ಮೀಟಿಂಗ್ ಮಾಡಿದ್ರು. ಅಂತ ಒಂದು ಸಭೆ ಏನಾದ್ರು ಬಿಜೆಪಿ ಅವರು ಮಾಡಿದ್ರ ಕ್ವಶನ್ ಮಾರ್ಕ್ ಇದು ಉತ್ತರ ಹೇಳಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿ ಸ್ಥಳೀಯ ಶಾಸಕರು ಕಾಂಗ್ರೆಸ್ ಅವರೇ ಅವರು ಮಾತಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಇಲ್ಲಿಯ ರೈತರು ಫಲ ಏನಾದ್ರು ಎಮ್ ಎಲ್ ಎವ್ರು ಕಟ್ಟಿಗೆ ಬಂದ್ರೆ ಎಮ್ ಎಲ್ ಎವ್ರು ಸೇರಿಸಿ ವ್ಯಾಲಿಕ್ಟಿವ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರು. ಇದ್ದ ಗಂಡೆದೆ ಈ ಕಾರ್ಜೋಳ ಗಿರಿಯೇ ಇದ್ದ ಯಾಕೆ ಇದ್ದಂಗೆ ಬಿಟ್ಟು ಅವ್ರು ಎಮ್ ಎಲ್ ಎವ್ರಿಗೂ ಹೇಳಕ್ ಆಗ್ಲಿಲ್ಲ. ಎಮ್ ಎಲ್ ಎವ್ರು ಏನೇನು ಕೇಳ್ಕೊಂಡ್ ಬಂದ್ರು ಸ್ಥಳೀಯ ಶಾಸಕರು ಬಿಜೆಪಿ ಶಾಸಕರೇ ಇದ್ರು ಕಡೂರು ಮತ್ತು ತರೀಕೆರೆ ಅವ್ರು ಏನೇನು ಅದನ್ನೇ ಕೇಳ್ಕೊಂಡ್ ಬಂದ್ರು. ಮತ್ತು ಚಿತ್ರದುರ್ಗ ಜಿಲ್ಲೆ ಬರಗಾಲ ಜಿಲ್ಲೆ ಹೀಗೆ ಹೇಳ್ತಿರೋದು ಅವ್ರು ನಿಮ್ಗೆ ಗೊತ್ತಾಗಿರ್ಲಿಲ್ವಾ? ಅವತ್ತು ಯಾಕೆ ಅನುವು ಮಾಡ್ಕೊಳ್ಳಿಲ್ಲ? ಅದನ್ನ ಮಾಡ್ಕೊಂಡ್ರೆ ಅವತ್ತು ಮಾಡೋ ಪ್ರಶ್ನೆ ಇವತ್ತು ಯಾಕೆ ಮಾಡ್ತಿದ್ರ? ಅವತ್ತು ನೀವು ಧೈರ್ಯವಾಗಿ ಪೊಲೀಸ್ ಹಾಕ್ಸಿ ಕಾಮಗಾರಿಗಳನ್ನ ಶುರು ಮಾಡಿದ್ರೆ ಇಷ್ಟೊತ್ತಿಗೆ ನಮ್ಮ ಜಿಲ್ಲೆಗೆ ನೀರು ಬಂದಿರ್ತಿತ್ತು. ಇದನ್ನ ಹಾಳು ಮಾಡಿದರೆ ನೀವು ನಿಮ್ಮ ಆಡಳಿತದಲ್ಲೇ ಭದ್ರಾ ಮೇಲ್ದಂಡೆ ಕೆಲಸ ಹಾಳಾಗಿರೋದು. ಇದನ್ನ ನೇರವಾಗಿ ಅಪಾತ್ರ ಮಾಡ್ತೀನಿ. ನಿಮಗೆ ತಾಕತ್ತಿದ್ರೆ ಬರ್ರಿ ವಿತ್ ಪೇಪರ್ ನನ್ನ ಆಡಳಿತದ ವ್ಯವಸ್ಥೆಯಲ್ಲಿ ಏನೇ ನಡೆದಿತ್ತು ಅಂತ ವಿತ್ ಡಾಕ್ಯುಮೆಂಟ್ ಕೊಡ್ತೇನೆ. ನಮ್ಮ ಸಚಿವರು ಬೇಡ, ನಮ್ಮ ಸರ್ಕಾರ ಬೇಡ, ನಾನೇ ಕೊಡ್ತೇನೆ. ದಯವಿಟ್ಟು ಇಂಥ ಅಪಪ್ರಚಾರದ ಮಾತುಗಳನ್ನ ನಿಲ್ಲಿಸ್ಬೇಕು ಅಂತೇಳಿ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಜನಪರವನ್ನು ಕೇಳ್ಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರು ಮತ್ತು ವಿವಿಧ ಘಟಕಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.